ಮತದಾರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2023 ಅಂಗವಾಗಿ ಕರಡು ಮತದಾರರ ಪಟ್ಟಿ ಪ್ರಕಟಿಸಿ ಈ ಕುರಿತು ವಿವರಿಸಲು ಬುಧವಾರ ಜಿಲ್ಲಾಧಿಕಾರಿಗಳ ರಿಪೀಟ್ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣ 2022 ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ 2023 ಅಂಗವಾಗಿ ಕರಡು ಮತದಾರರ ಪಟ್ಟಿ ಪ್ರಕಟ ಕುರಿತು ವಿವರಿಸಲು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯ 1024 ಮತಗಟ್ಟೆಯಲ್ಲಿ ಯುವ ಮಹಿಳಾ ಮತದಾರರ ನೋಂದಣಿ ಕಡಿಮೆ ಇದೆ. ಅರ್ಹ ಯುವ ಮಹಿಳಾ ಮತದಾರರು ಹೆಸರು ನೋಂದಾಯಿಸಲು ವಿಶೇಷ ಗಮನ ಹರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣ 2023 ಅಂಗವಾಗಿ 1/1/2023 ಅರ್ಹತಾ ದಿನಾಂಕವನ್ನಾಗಿ ಪರಿಗಣಿಸಿ ಬುಧವಾರ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಕರಡು ಮತದಾರರ ಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಡಿಸೆಂಬರ್ 8 ಕೊನೆಯ ದಿನವಾಗಿದೆ. ಸ್ವೀಕೃತ ಆಕ್ಷೇಪಣೆಗಳನ್ನು ಡಿಸೆಂಬರ್ 26 ವಿಲೇವಾರಿ ಮಾಡಿ ಅಂತಿಮ ಮತದಾರರ ಪಟ್ಟಿಯನ್ನು ಜನವರಿ 5, 2023 ಪ್ರಕಟಿಸಲಾಗುತ್ತೆ ಎಂದರು. ಮತದಾರ ಪಟ್ಟಿ ಪರಿಷ್ಕರಣೆಯ ನಿಟ್ಟಿನಲ್ಲಿ ಮನೆ ಮನೆಗೆ ಬಿಎಲ್ಒಗಳು ಬಂದಾಗ ಹೆಸರು ಸೇರ್ಪಡೆಗೆ ಅಗತ್ಯ ದಾಖಲಾತಿಗಳನ್ನು ನೀಡಿದಲ್ಲಿ ಸ್ಥಳದಲ್ಲಿಯೇ ಗರುಡ ತಂತ್ರಾಂಶದ ಮೂಲಕ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಲಾಗುತ್ತೆ. ಮತದಾರರ ಪಟ್ಟಿಯಿಂದ ಯಾರು ಅರ್ಹರು ಹೊರಗುಳಿಯದಂತೆ ಮನೆ ಮನೆಗೆ ಸರ್ವೆ ಮಾಡಲಾಗುತ್ತದೆ. ವಿಶೇಷ ಚೇತನರ ಮತದಾನಕ್ಕೆ ಕ್ಯಾಂಪ್ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು. ಹೆಸರು ಸೇರ್ಪಡೆಗೆ ನಮೂನೆ 6 ಪಟ್ಟಿಯಿಂದ ತೆಗೆದುಹಾಕಲು ನಮೂನೆ 7 ಹಾಗೂ ತಿದ್ದುಪಡಿ 1 ಮತಕ್ಷೇತ್ರದಿಂದ ಮತ್ತೊಂದು ಮತಕ್ಷೇತ್ರಕ್ಕೆ ವರ್ಗಾವಣೆ ನಮೂನೆ 8 ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ವೋಟರ್ ಹೆಲ್ಪ್ಲೈನ್ ಆಪ್ ಅಥವಾ www.nvsp.in ಆನ್ಲೈನ್ ಮೂಲಕವೂ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ ಅವರು, ಯಾವುದೇ ದೂರುಗಳಿದ್ದಲ್ಲಿ ಟೋಲ್ ಫ್ರೀ ಸಂಖ್ಯೆ 1950 ಸಲ್ಲಿಸಬಹುದು ಎಂದು ಯಶವಂತ್ ವಿ ಗುರುಕರ್ ಮಾಹಿತಿ ನೀಡಿದರು. ಎವ್ರಿಡೇ so there can be no questions of any bias at the BLO level and at the booth level. So belage nanu one booth hogi alli namma booth level alli draft roll alli 859 voters idara aa booth alli 226 Dharmapuri alla Dharmapur alli hogi alli booth varade adana antisi claims objections ke 1 month time ide. 26-12 ನಾವು ಕಂಪ್ಲೀಟ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನ ಏನು ಇವತ್ತಿಂದ 8 ನಮ್ಗೆ ಏನು ಅಬ್ಜೆಕ್ಷನ್ಸು ಅಥವಾ ಹೊಸದಾಗಿ ನಮ್ಮ ಸೇರಿಸಿ ನಮ್ಮನ್ನು ತೆಗೀರಿ ಅದು ಇದು ಬರುತ್ತೆ ಅದನ್ನು 26-12 ಮುಗಿಸ್ತೀವಿ. 5 ಜನವರಿ ಫೈನಲ್ ಎಲೆಕ್ಟ್ರಲ್ ರೋಲ್ನ ಪಬ್ಲಿಷ್ ಮಾಡ್ತೀವಿ. ತಮ್ಮೂಲ್ಕ ನನ್ನ ಮನವಿ ಏನಂದರೆ, ಯಂಗ್ ವೋಟರ್ಸ್ ಎಸ್ಪೆಷಲಿ ಯಂಗಲ್ಲಿ ಫಿಮೇಲ್ ವೋಟರ್ಸ್, ನಮ್ಮ ಜಿಲ್ಲೆಯಲ್ಲಿ ಯಂಗಲ್ಲಿ ಫಿಮೇಲ್ ವೋಟರ್ಸ್ 1000 ಹುಡುಗರು ಎನ್ರೋಲ್ ಆದರೆ ಬರೀ 670 ಹುಡುಗಿರು ಮಾತ್ರ ಎನ್ರೋಲ್ ಆಗ್ತಾರೆ. ಅದು ಒನ್ ಆಫ್ ದಿ ರೀಸನ್ಸು. ಮದುವೆ ಮಾಡಿಕೊಡ್ತೀವಿ, ಮದುವೆ ಮಾಡಿಕೊಟ್ರೆ ಅವ್ರು ಹೊರಗಡೆ ಹೋಗಿ ಅಲ್ಲರೂ ಎನ್ರೋಲ್ ಆಗ್ತಾರೆ. ಕೆಲವು ಕಡೆ ಮಾಡಿರಲ್ಲ ಆ ಥರ, ಈ ಥರ ಹಲವಾರು ಇದಿದೆ. ನನ್ನ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಎನ್ರೋಲ್. ಇವಾಗ ಎನ್ರೋಲಿಂಗ್ ವೆರಿ ಈಸಿ, ಏನಿಲ್ಲ. ನಮ್ಮ BLO ಮನೆಗೆ ಬರ್ತಾರೆ, ಅಲ್ಲೇ ಆನ್ಲೈನ್ ಗರುಡ ಆ್ಯಪ್ ಇರುತ್ತೆ, ಫಾರ್ಮ್ ತೆಗಿತಾರೆ, ಒಂದು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು ಅಥವಾ ಎನಿ ಸ್ಪೆಷಲ್ ಸರ್ಟಿಫಿಕೇಟ್ ಎನಿ ಡಾಕ್ಯುಮೆಂಟ್ ಅದೊಂದಿದ್ರೆ ಸಾಕು. ಅಡಿಷನಲ್ ಬಿಟನ್ ಎಸ್ಪೆಷಲಿ ಟು ಯಂಗ್ ವೋಟರ್ಸ್. 18-19 ವೋಟರ್ಸ್ಗೆ ನಮ್ಮ ಜಿಲ್ಲೆಯಲ್ಲಿ 1000 ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರ್ಗಿ. 24 ಬೂತ್ಗಳಲ್ಲಿ ಯಂಗ್ ವೋಟರ್ಸ್ ರೇಷೋ ಕಡಿಮೆ ಇದೆ, ಅಂದರೆ ಸರಿಗೆ ರಿಜಿಸ್ಟರ್ ಆಗಿಲ್ಲ ಅವರು. ಸುಮಾರು ಕಾರಣಗಳು ಇರ್ಬೋದು. ಎಷ್ಟೊಂದು ಜನ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಹೋಗಿರ್ತಾರೆ ಓದೋಕ್ಕೆ, ಅಲ್ಲೇ ರಿಜಿಸ್ಟರ್ ಆಗಿರ್ಬೋದು. ಬಟ್ ಇಲ್ಲಿರುವಂಥವ್ರು ಎಸ್ಪೆಷಲಿ ಹೆಣ್ಮಕ್ಳು. ಎರಡನೇದು, ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಇರೋರು ನಾವು ಬೂತಿಗೆ, ನಾವು BLO ಅವ್ರು ನಿಮ್ಮ ಬರ್ತಾರೆ, ನಿಮಗೆ ಅಸಿಸ್ಟೆನ್ಸ್. ಇವಾಗ ಅವರು ನನಗೆ ಡಿಸೆಬಿಲಿಟಿ ಇದೆಯೋ ಇಲ್ವೋ ಅಂತ ಹೇಳೋದು ಅವ್ರು ಬಿಟ್ಟಿದ್ದು, ಫೋರ್ಸ್ ಮಾಡಲ್ಲ ಯಾರು.
ನಾವ್ರಿಗೆ ಅವ್ರು ಮಾಡಿದ್ನ ನಾವು ಯಾರಿಗೂ ರಿವೀಲು ಮಾಡಲ್ಲ ಈ ಪರ್ಸನ್ ಡಿಸಬಿಲಿಟಿ ಇದೆ ಅಂತ. ಬಟ್ ನಮಗೆ ಅವರು ಹೇಳಿದ್ರೆ ಡಿಸಬಿಲಿಟಿ ಇದೆ ಅಂತ ನಮ್ಮ ಬೂತ್ ಲೆವೆಲಲ್ಲಿ ಅವ್ರಿಗೆ ಏನು ಬೇಕು ಸೌಲಭ್ಯ ಬೇಕು ಅದನ್ನು ಕಲ್ಪಿಸೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮತ್ತೆ ನಾನು ನಿಮ್ಗೆ ಹೇಳ್ತಿರೋದು ನಮಗೆ ಕಂಪಲ್ಸರಿ ಅಲ್ಲ, ಇದು ಅವ್ರ ಡಿಸ್ಕ್ರಿಷನ್ ಇದೆ. ನನ್ನ ಡಿಸಬಿಲಿಟಿ ಇದೆ, ನಂಗೆ ಈ ಥರ ಇದಿದೆ, ನಂಗೆ ಈ ಥರ ರ್ಯಾಂಪ್ ಬೇಕು, ನನಗೆ ಒಂದು ಬತ್ತೊಂದು ಬೇಕು ಅಂತ. ಬಟ್ ಅವ್ರು ಡಿಕ್ಲೇರ್ ಮಾಡಿದ್ದಾಗದಲ್ಲಿ ನಮಗೆ ಬೂತ್ ಲೆವೆಲಲ್ಲಿ ಸೌಲಭ್ಯ ಕಲ್ಪಿಸೋಕ್ಕೆ ಹೆಲ್ಪ್ ಆಗುತ್ತೆ. ಬಿ ಎಲ್ ಅವರು ನಮ್ಮ ಬಿ ಎಲ್ ಅವರು ಇವಾಗ ಮನೆ ಮನೆಗೂ ಬರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಮನೆ ಮನೆಗೂ ಬರ್ತಾರೆ. ಒಂದು ಬೂತಲ್ಲಿ ಆವರೇಜ್ 1000 ವೋಟ್ಸ್ ಇರುತ್ತೆ ಅಂದಾಜು. ಆಮೇಲೆ ನಮ್ಮ ಈ ಸತಿ ಮೊದಲನೇ ಸತಿ ಎಲೆಕ್ಷನ್ ಕಮಿಷನ್ 100% ಇನ್ಕ್ಲೂಸಿವಿಟಿ ಅಂದರೆ ಇವಾಗ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಹೇಳ್ತೀವಿ ಅವರು ವೋಟ್ ನಮ್ಮ ಬಿ ಎಲ್ ಅವ್ರು ಬಂದಾಗ ಅವ್ರು ಏನಾದ್ರು ಹೇಳ್ಬೋದು, ನಾನು ಹುಡುಗ ಅಂತಲೂ ಹೇಳ್ಬೋದು, ಹುಡುಗಿ ಅಂತಲೂ ಹೇಳ್ಬೋದು, ನಮ್ಮಿಂದ ಏನೂ ಫೋರ್ಸ್ ಇರಲ್ಲ, ನಾನು ಅದು ಎರಡೂ ಅಲ್ಲ ಅಂತಲೂ ಹೇಳ್ಬೋದು. ನಾವು ಕಂಪ್ಲೀಟ್ ಸ್ವಾತಂತ್ರ್ಯ ಅವ್ರಿಗೆ ಕೊಡ್ತಾ ಇದ್ದೀವಿ. ಏನು ಟ್ರಾನ್ಸ್ಜೆಂಡರ್ಸು ಮತ್ತು ಸೆಕ್ಸ್ ವರ್ಕರ್ಸ್ ಇದ್ದಾರೆ ಅವರು ಎನ್ ಜಿ ಒಗಳು ಏನಿದೆ ಅವರಿಂದ ನಾವು ಅವ್ರಿಗೂ 100% ಕವರೇಜ್ ಮಾಡೋಂಗೆ ಈ ಸತಿ ನಾವು ವಿ ಆರ್ ಮೇಕಿಂಗ್ ಎವ್ರಿ ಎಫರ್ಟ್. ನಾಲ್ಕು ದಿನ ಸ್ಪೆಷಲ್ ಕ್ಯಾಂಪೇನ್ ಡೇಟ್ಸ್ ಅಂತ ಇಟ್ಕೊಂಡಿದ್ದೀವಿ. 12ನೇ ತಾರೀಕು 20ನೇ ತಾರೀಕು ನವಂಬರಿಂದ, ನವಂಬರ್ 12, ನವಂಬರ್ 20, ಡಿಸೆಂಬರ್ 3, ಡಿಸೆಂಬರ್ 4 ಸ್ಪೆಷಲ್ ಕ್ಯಾಂಪೇನ್ ಡ್ರೈವ್ ಟು ಇನ್ಕ್ಲೂಡ್ ಆಸ್ ಮೆನಿ ವೋಟರ್ಸ್ ಆಸ್ ಪಾಸಿಬಲ್. ಸಿ ನಮ್ಮ ಎಲೆಕ್ಷನ್ ಕಮಿಷನ್ನಿಂದ ಏನಿರೋದು, ನಾವು ಪ್ರತಿಯೊಬ್ಬರು ಎಲಿಜಿಬಲ್ ಇರೋರು ವೋಟ್ ಮಾಡಲೇಬೇಕು. ಅದ್ರ ಮೇಲೆ ನಮ್ಮ ಎಲೆಕ್ಟ್ರಲ್ ರೋಲು ಅತ್ಯಂತ ಪ್ಯೂರ್ ಆಗಿರಬೇಕು. ಪ್ಯೂರಿಟಿ ಶುಡ್ ಬಿ ಮೇಂಟೈನ್ಡ್. ಅಂದರೆ ಅಲ್ಲಿರೋರು ಇಲ್ಲಿ ವೋಟ್ ಮಾಡೋಂಥದ್ದು ಬೋಗಸ್ ವೋಟಿಂಗು ಅದಕ್ಕೆ 0% ಚಾನ್ಸಸ್ ಮಾಡ್ಕೊಳ್ಳೋಂಗೆ ನಾವು ನಮ್ಮ ಎಲೆಕ್ಟ್ರಲ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತು ಮೂರನೇದು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊತೀವಿ. ಅಂದರೆ ನಾವು ವಿಲ್ ಶೇರ್ ದ ಡೇಟಾ ವಿತ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅವ್ರು ಹೇಗೆ ಕೇಳ್ದಂಗೆ ಇವಾಗ ಫಾರ್ಮ್ 6 ಅಡಿಷನ್ ಹಾಕಿರ್ತಾರೆ, ನಾಳೆ ಯಾರೋ ಒಂದು ಬೂತಲ್ಲಿ 100 ಹಾಕಿದ್ದಾರೆ ಅಂದರೆ ಅವತ್ತು ಸಾಯಂಕಾಲ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಹೇಳಿರ್ತೀವಿ ಈ ಓಲ್ ಬೂತಲ್ಲಿ ಇಷ್ಟು ಫಾರ್ಮ್ 6 ಬಂದಿದೆ. ಆವಾಗ ಅವ್ರು ಅಬ್ಜೆಕ್ಷನ್ ಎತ್ಬೋದು, ತಕರಾರು ಎತ್ಬೋದು, ಇವ್ರು ಇಷ್ಟು ಜನ ಇಲ್ಲಿ ಇಲ್ಲ ಹೇಗೆ ಆ್ಯಡ್ ಮಾಡ್ತೀರಿ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಕ್ವಾಲಿಫೈಯಿಂಗ್ ಡೇಟ್ ಈ ಇದರಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಒಂದು ಚೇಂಜ್ ತಂದಿರೋದು ಏನಂದರೆ, ಮೊದಲು ಇವಾಗ ಫಾರ್ ಎಕ್ಸಾಂಪಲ್ 2023 ಎನಿ ಯಾವಾಗ ಎಲೆಕ್ಷನ್ ಆದರೂ ಜನವರಿ 1 ಇಡ್ತಾಯಿದ್ರು. ಜನವರಿ 1 18 ಆಗೋರು ಮಾತ್ರ ಕನ್ಸಿಡರ್ ಆಗ್ತಿದ್ರು 18 ಅಂತ. ಈ ಸತಿ ಏನು ಮಾಡಿದ್ದಾರೆ, 4 ಡೇಟ್ ಕೊಟ್ಟಿದ್ದಾರೆ, 1st ಏಪ್ರಿಲ್ 1st ಜುಲೈ 1st ಅಕ್ಟೋಬರ್. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಹೆಂಗೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಎಲೆಕ್ಷನ್ ಫೆಬ್ರವರಿಯಲ್ಲಾಯಿತು, 1st ಜನವರಿಯಲ್ಲಿ 18 ಆಗಿರೋರು ಎಲಿಜಿಬಲ್ ಆಗ್ತಾರೆ ವೋಟಿಂಗ್ ಲಿಸ್ಟಲ್ಲಿ. ಫಾರ್ ಎಕ್ಸಾಂಪಲ್ 20th ಏಪ್ರಿಲ್ ಆಯಿತು ಎಲೆಕ್ಷನ್ನು, ಆವಾಗ 1st ಏಪ್ರಿಲ್ ತನಕ ಯಾರ್ಯಾರು 18 ಆಯಿತು ಅವರೆಲ್ಲ ಎಲಿಜಿಬಲ್ ಆಗ್ತಾರೆ. ಅಥವಾ ನೆಕ್ಸ್ಟ್ ಇವಾಗ ಅಕ್ಟೋಬರ್ ಎಂಡಿಗೆ ಆಯಿತು, ಅಕ್ಟೋಬರ್ ಹುಟ್ಟಿರೋರೆಲ್ಲ ಎಲಿಜಿಬಲ್ ಆಗ್ತಾರೆ. ಈ ಥರ 4 ಅಂದರೆ 3 ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರೆಲ್ಲ ಇವಾಗಲೇ ಇವಾಗ ಅಕ್ಟೋಬರಲ್ಲಿ 18 ಆಗೋರು ಇವಾಗಲೇ ಅಪ್ಲಿಕೇಶನ್ ಹಾಕ್ಬೋದು. ಅವ್ರು ಅಕ್ಟೋಬರ್ ಡೇಟ್ ಆದಮೇಲೆ ನಾವು ಅವ್ರಿಗೆ ವೋಟರ್ ಐ ಡಿ ಕೊಡ್ತೀವಿ, ಅಲ್ಲಿವರೆಗೂ ಇನ್ಕ್ಲೂಡ್ ಆಗಲ್ಲ ಅವರು. ಸೊ ಸದ್ಯಕ್ಕೆ ಕ್ವಾಲಿಫೈಯಿಂಗ್ ಕಂಡೀಷನ್ 1/1/2023 2001 1/1/2023 ಒಳಗೆ 18 ಆಗೋರೆಲ್ಲ ವೋಟರ್ ಲಿಸ್ಟಲ್ಲಿ ಬರ್ತಾರೆ.